Hello students, welcome to my YouTube channel. If you have not subscribed, subscribe to my YouTube channel and click on bell icon to get the notification. I am Manjunathan, assistant professor in commerce, GFGC, Bangar Tirupati, Kola. In the earlier series videos, we were learning the problems on assessment of firms. In this series 6 video, we will continue the problems. Problem number 6. This has been asked for Section C in May 2015 examination of Bangalore University. Priyanka and Shruti are working partners in a professional firm sharing profits and losses equally. Priyanka and Shruti partners idare, ibru working partners, profits and losses na equal share maadkodidare. The partnership deed has authorized the firm to pay interest to partners on their capital at 20% per annum. So, partnership deed ಅಥಾರಿಟಿ ಕೊಟ್ಟಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಪೇ ಮಾಡೋದಕ್ಕೆ 20% ಪರ್ ಆನಮ್. ಸೊ ಆಸ್ ಪರ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ 12% ಮಾತ್ರ ಅಲೋ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಇರೋದು 8% ಜಾಸ್ತಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ, ಅದು ಡಿಸಲೋ ಆಗುತ್ತೆ. ದ ಫರ್ಮ್ ಇಸ್ ಕನ್ಸಿಡರ್ಡ್ ಆಸ್ ಎಲಿಜಿಬಲ್ ಫರ್ಮ್ ಆಸ್ ಇಟ್ ಸ್ಯಾಟಿಸ್ಫೈ ಆಲ್ ದ ರಿಕ್ವೈರ್ಮೆಂಟ್ ಆಫ್ ಸೆಕ್ಷನ್ 184 ಅಂಡ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಎಲಿಜಿಬಲ್ ಫರ್ಮ್ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಬುಕ್ ಪ್ರಾಫಿಟ್, admissible remuneration to partners, total income, tax liability of the firm for the assessment 2019-20. So, first two, book profit maadbeku, adadmele tax liability. Inga book profit maadodakke yava yava rithi adjustment yenenide, debit side alli allowed disallowed yav tilkobeku, credit side alli yavad variates of income idre less maadbeku. Gross profit, it is a business profit, ignore. Interest from customers, it is also business income, ignore. ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಸೊ ಅದರ್ ಸೋರ್ಸಸ್ ಇಂದ ಬಂದಿರೋದು. ಸೊ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಲೆಸ್ ಮಾಡಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೊಳ್ಳಿ. ಅದರ್ ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ಅಡ್ಜಸ್ಟ್ಮೆಂಟ್ 3 ಹೇಳಿದ್ದಾರೆ. ಅದರ್ ಎಕ್ಸ್ಪೆನ್ಸಸ್ ಟು ದ ಎಕ್ಸ್ಟೆಂಟ್ ಆಫ್ ರುಪೀಸ್ 62,500 ಆರ್ ನಾಟ್ ಡಿಡಕ್ಟೇಬಲ್. ಸೊ 62,500 ಏನಿದೆ ಅದನ್ನ ಡಿಡಕ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅಷ್ಟನ್ನ ಆಡ್ ಮಾಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಿಯಾಂಕಾ ಅನ್ಸುತ್ತೆ 40,000 ಅಂಡ್ 60,000 ಇದೆ. ಸೊ ಮೇಲ್ಗಡೆ ಹೇಳಿದ್ದಾರೆ 20% ಕೊಟ್ಟಿದ್ದಾರೆ ಅಂತ. ಸೊ ಜಾಸ್ತಿ ಇರೋದು 8%, ಆ ಜಾಸ್ತಿ ಇರೋದನ್ನ ಆ್ಯಡ್ ಮಾಡಿ ಡಿಸಲೋ ಮಾಡಿ. ಸ್ಯಾಲ್ರಿ ಆ್ಯಂಡ್ ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಆ್ಯಡ್ ಮಾಡಿ. ದ ಫರ್ಮ್ ಇಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ಸೆಕ್ಷನ್ ATIAB. ದ ಫರ್ಮ್ ಇಸ್ ಎಂಗೇಜ್ಡ್ ಇನ್ ಡೆವಲಪ್ಮೆಂಟ್ ಆಫ್ SEZ. ಸೊ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಡಿಡಕ್ಷನ್ ಕ್ಲೈಮ್ ಮಾಡಿ ಸೆಕ್ಷನ್ ATIAB. ಡೆಪ್ರಿಸಿಯೇಷನ್ ಅಲೌಡ್ ಆಸ್ ಪರ್ ಸೆಕ್ಷನ್ IT ರೂಲ್ಸ್ ಸೆಕ್ಷನ್ 32. ಸೊ ಸೆಕ್ಷನ್ 32 ಪ್ರಕಾರ ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಲೆಸ್ ಮಾಡಿ. ಅದರ್ ಎಕ್ಸ್ಪೆನ್ಸಸ್ ಟು ದ ಎಕ್ಸ್ಟೆಂಟ್ ಆಫ್ ರುಪೀಸ್ 62,500 ಆರ್ ನಾಟ್ ಡಿಡಕ್ಟೇಬಲ್, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ರೈಟ್. ಸ್ಟೆಪ್ 1, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ಸ್ ಅಂಡ್ ಅದರ್ ಸೋರ್ಸಸ್. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಅದರ್ ಸೋರ್ಸಸ್ ಡಿಬೆಂಚರ್ ಆನ್ ಇಂಟ್ರೆಸ್ಟ್ ಮಾತ್ರ ಇದೆ, ಅದರ್ ಸೋರ್ಸಸ್ ಬೇರೆ ಏನು ಡೀಟೇಲ್ಸ್ ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪರ್ಟಿಕ್ಯುಲರ್ಸ್ 2 ಅಮೌಂಟ್ ಕಾಲಮ್ ಒಂದೇ ಇರೋದು ಡೀಟೇಲ್ಸ್, 6,50,000. ನೆಕ್ಸ್ಟ್ ಸ್ಟೆಪ್ 2.1, ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಪರ್ಟಿಕ್ಯುಲರ್ಸ್ 2 ಅಮೌಂಟ್ ಕಾಲಮ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಲಾಸ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 2,50,000 ಆ್ಯಡ್ ಇನ್ಅಡ್ಮಿಸಿಬಲ್ ಆರ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಯಾವ್ದಾವ್ದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಇದೆ ಅದನ್ನ ಆ್ಯಡ್ ಮಾಡಬೇಕು. ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಅಡ್ಮಿಸಿಬಲ್ ಅವರ ಅಡ್ಜಸ್ಟ್ಮೆಂಟ್ ನಂಬರ್ 3 ಕೊಟ್ಟಿದ್ದಾರೆ, 62,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ 12%. ಸೊ 20% ಕೊಟ್ಟಿದ್ದಾರೆ, ಅದರಲ್ಲಿ 12% ಗಿಂತ ಜಾಸ್ತಿ ಇರೋದು 8%. ಸೊ ಪ್ರಿಯಾಂಕಾ ಅವ್ರಿಗೆ 40,000 ಇಸ್ ಫಾರ್ 20%, ಹೌ ಮಚ್ ಫಾರ್ 8%, 16,000. ಶ್ರುತಿ 60,000 ಇಸ್ ಫಾರ್ 20% ಡಿವೈಡೆಡ್ ಬೈ 20 × 8, 24%. ಸ್ಯಾಲರಿ ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಪ್ರಿಯಾಂಕಾ 6,50,000, ಶ್ರುತಿ 3,50,000. ಸೊ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಏನು ಡೀಟೇಲ್ಸ್ ಇಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ, ನಿಲ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಡೀಟೇಲ್ಸ್ ಇಲ್ಲ, ನಿಲ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಡೀಟೇಲ್ಸ್ ಇಲ್ಲ, ನಿಲ್. ಸೊ ಇನ್ನರ್ ಕಾಲಮ್ ಟೋಟಲ್ ಮಾಡಿ 11,02,500 ಬರುತ್ತೆ. ನೆಟ್ ಪ್ರಾಫಿಟ್ ಆ್ಯಡ್ ಮಾಡಿ ಇಟ್ ಕಮ್ಸ್ ಟು 13,52,500 ಸಬ್ ಟೋಟಲ್. ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ಆರ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಹೇಳಿದ್ದಾರೆ, ಡೆಪ್ರಿಸಿಯೇಷನ್ ಸೆಕ್ಷನ್ IT ರೂಲ್ಸ್ ಪ್ರಕಾರ ಅದನ್ನು ಲೆಸ್ ಮಾಡಿ. ಡೆಪ್ರಿಸಿಯೇಷನ್ ಅಲೌಡ್ ಅಂಡ್ ಸೆಕ್ಷನ್ 32, 35,500.
Roman number 2, non-business incomes and exempted incomes credited to profit and loss account. So, credit side ಅಲ್ಲಿ ಬೇರೆ ಇಟ್ಸ್ ಆಫ್ ಇನ್ಕಮ್ ಡೀಟೇಲ್ಸ್ ಇರೋದು ಒಂದ್ ಮಾತ್ರ ಇದೆ, ಇನ್ಕ್ಲೂಡ್ ಆಗಿದೆ, ಅದಕ್ಕೆ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 6,50,000. ಅಂಡರ್ ವ್ಯಾಲ್ಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಡೀಟೇಲ್ಸ್ ಇಲ್ಲ, ಓವರ್ ವ್ಯಾಲ್ಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಡೀಟೇಲ್ಸ್ ಇಲ್ಲ, ನಿಲ್. ಸೊ ಇನ್ನರ್ ಕಾಲಮ್ ಟೋಟಲ್ ಮಾಡಿದ್ರೆ 6,85,500. ಸಬ್ ಟೋಟಲ್ ಇಂದ ಇದನ್ನ ಲೆಸ್ ಮಾಡಿ, ಸೊ ಪಾಸಿಟಿವ್ ಇದೆ ಬುಕ್ ಪ್ರಾಫಿಟ್ 6,67,000. ಸೊ ಬುಕ್ ಪ್ರಾಫಿಟ್ ಸಿಕ್ಕಿದೆ. 2.2 ಅಲ್ಲಿ ಅಲೋಯಬಲ್ ಆರ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಸ್ ಪರ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಿ. ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಅಲೌಡ್. ಅದರಲ್ಲಿ ಫಸ್ಟ್ ಆಕ್ಚುಯಲ್ ಅಮೌಂಟ್ ಆಫ್ ರೆಮ್ಯುನರೇಷನ್, ಆಕ್ಚುಯಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಸೊ ಇಲ್ಲಿ ಇಬ್ರು ಕೂಡ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಪ್ರಿಯಾಂಕಾ ಅಂಡ್ ಶ್ರುತಿ. ಸೊ ಅವ್ರಿಗೆ ಸ್ಯಾಲರಿ ಬೋನಸ್ ಏನೇನು ಪೇ ಮಾಡಿದ್ದಾರೆ, ಟೋಟಲ್ 6,50,000 ಪ್ಲಸ್ 3,50,000, 10 ಲ್ಯಾಕ್ಸ್. ಓವರ್ ಆಲ್ ರೆಮ್ಯುನರೇಷನ್ ಅಲೋಯಬಲ್ ಆಸ್ ಪರ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇದು ಬುಕ್ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ ಫಸ್ಟ್ 3 ಲ್ಯಾಕ್ ಆಫ್ ಬುಕ್ ಪ್ರಾಫಿಟ್ 90% ಆರ್ 1,50,000 ವಿಚ್ ಎವರ್ ಇಸ್ ಹೈಯರ್. ಸೊ ಇಲ್ಲಿ 3 ಲ್ಯಾಕ್ ತಗೊಂಡ್ರೆ ಬುಕ್ ಪ್ರಾಫಿಟ್ ಅಲ್ಲಿ 3 ಲ್ಯಾಕ್ ಇಂಟು 90% 2,70,000 ಆರ್ 1,50,000 ವಿಚ್ ಎವರ್ ಇಸ್ ಹೈಯರ್. ಜಾಸ್ತಿ ಇರೋದು 2,70,000 ಜಾಸ್ತಿ ಇದೆ, ಅದನ್ನ ತಗೊಳ್ಳಿ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್. ಸೊ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್ 6,67,000, 3 ಲ್ಯಾಕ್ ಹೋದ್ರೆ ಉಳಿದಿದ್ರು 3,67,000, ಅದಕ್ಕೆ 60% 2,20,200. ಸೊ ಎರಡು ಟೋಟಲ್ ಮಾಡಿದ್ರೆ 4,90,200 ಆಯಿತು. ಆಕ್ಚುಯಲ್ ಪೇ ಮಾಡಿರೋದು 10 ಲಕ್ಷ, ಆಸ್ ಪರ್ ಸೆಕ್ಷನ್ 40B ಇರೋದು 4,90,200, ವಿಚ್ ಅವರ್ ಇಸ್ ಲೆಸ್, ಕಡಿಮೆ ಇರೋದು 4,90,200. ನೆಕ್ಸ್ಟ್ ಸ್ಟೆಪ್ 2.3, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ದ ಫರ್ಮ್. ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್, ಬುಕ್ ಪ್ರಾಫಿಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ 6,67,000, ಅದನ್ನು ತಗೊಳ್ಳಿ. ಲೆಸ್ ಅಲಯಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂಡ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ. ಸೊ 4,90,200. ಸೊ ಲೆಸ್ ಮಾಡಿದ್ರೆ ಉಳಿದಿದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಪಾಸಿಟಿವ್ ಇದೆ, ಅದಕ್ಕೆ ಇನ್ಕಮ್ 1,76,800. ಸೊ ದೇರ್ ಈಸ್ ನೋ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ ಡೆಪ್ರಿಸಿಯೇಷನ್ ಯಾವುದು ಇಲ್ಲ, ಅದಕ್ಕೆ ಉಳಿದಿದ್ದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ 1,76,800. ಸ್ಟೆಪ್ 3, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಇಲ್ಲಿ ಟೋಟಲ್ ಇನ್ಕಮ್ ಅಸೆಸ್ಸಿ ಪ್ರಿಯಾಂಕಾ ಶ್ರುತಿ ಅಂಡ್ ಫರ್ಮ್, ರೆಸಿಡೆನ್ಸಿ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2019-20, ಪ್ರೀವಿಯಸ್ ಇಯರ್ 2018-19. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್, ಇಲ್ಲಿ ಸ್ಟೆಪ್ 2.3 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ 1,76,800. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರಲ್ಲಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ 6,50,000. ಸೊ ಟೋಟಲ್ ಮಾಡಿದಾಗ ಗ್ರಾಸ್ ಟೋಟಲ್ ಇನ್ಕಮ್ 8,26,800. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G2 80U. ಸೊ ಅಂಡರ್ ಸೆಕ್ಷನ್ 80IAB ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ಹೇಳಿದ್ದಾರೆ 100% ಆಫ್ ಪ್ರಾಫಿಟ್ ಏನಿದೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅದು ಡಿಡಕ್ಷನ್ ಸಿಗುತ್ತೆ. ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ 1,76,800 ಇಂಟು 100% ಫುಲ್ ಅಮೌಂಟ್. ಸೊ ಬ್ಯಾಲೆನ್ಸ್ ಟೋಟಲ್ ಇನ್ಕಮ್ 6,50,000. ಸ್ಟೆಪ್ ನಂಬರ್ 4, ಟ್ಯಾಕ್ಸ್ ಲಯಬಿಲಿಟಿ ಆನ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್, ಸೊ ಫರ್ಮ್ಗೆ ಟ್ಯಾಕ್ಸ್ ರೇಟು 30%, ಯಾವುದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೂ ಇಲ್ಲ. ಸೊ ಟ್ಯಾಕ್ಸ್ ಆನ್ ಇನ್ಕಮ್ ಆಫ್ 6,50,000 ಇಂಟು 30% 1,95,000 ಆ್ಯಂಡ್ ಸರ್ಚಾರ್ಜ್. ಇಲ್ಲಿ ಟೋಟಲ್ ಇನ್ಕಮ್ 1 ಕ್ರೋರ್ಗಿನ ಕಡಿಮೆ ಇದೆ, ಅದಕ್ಕೆ ಸರ್ಚಾರ್ಜ್ ಅಪ್ಲೈ ಆಗಲ್ಲ, ನಿಲ್. ಟೋಟಲ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸರ್ಚಾರ್ಜ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೇಸ್ 4% ಆಫ್ 1,95,000 7,800. ಟೋಟಲ್ ಮಾಡಿದ್ರೆ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇಟ್ ಕಮ್ಸ್ ಟು 2,02,800. ಸೊ ನಾರ್ಮಲಿ ಈ 80IAB 80IA ಯಾವುದೇ ಡಿಡಕ್ಷನ್ಸ್ ಇಲ್ಲ ಅಂದರೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ಯಾವಾಗ 80IA 80IAB IC 80ID ಎಲ್ಲ ಡಿಡಕ್ಷನ್ಸ್ ಬರುತ್ತೆ ಆಗ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೊ ಈಗ ಇಲ್ಲಿ 80IAB ಡಿಡಕ್ಷನ್ಸ್ ಇರೋದ್ರಿಂದ AMT ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 5, ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂಡ್ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್. ಇದಕ್ಕೆ ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್, ಬೇಸ್ ಟೋಟಲ್ ಇನ್ಕಮ್ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಸ್ಟೆಪ್ ನಂಬರ್ 3 ಅಲ್ಲಿ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ ಅದನ್ನ ತಗೊಳ್ಳಿ 6,50,000. ಏನೇನು 80IA ಇಂದ 80 Part C ಆಫ್ ಚಾಪ್ಟರ್ 6A ಡಿಡಕ್ಷನ್ಸ್ ಅಂತ ಕರಿತೀವಿ, ಆ ಏನೇನು ಡಿಡಕ್ಷನ್ ಕ್ಲೈಮ್ ಮಾಡಿರ್ತೀವಿ ಅದನ್ನ ವಾಪಸ್ ಆಡ್ ಮಾಡಬೇಕು. ಸೊ ಡಿಡಕ್ಷನ್ ಸೆಕ್ಷನ್ 80IAB ಆಡ್ ಮಾಡಿ
176,800 ಟೋಟಲ್ 826,800 ಇದನ್ನ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರೀತೀವಿ ಇದರ ಮೇಲೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ AMT 18.5% ಸೇಮ್ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಇದೆಯಲ್ಲ ಕಂಪನಿಯಲ್ಲಿ ಅದೇ ತರ ಅಡ್ಜಸ್ಟ್ಮೆಂಟ್ ಟೋಟಲ್ ಇನ್ಕಮ್ ಮೇಲೆ 18.5% ಕಮ್ಸ್ ಟು 1,52,958 ಸರ್ಚಾರ್ಜ್ ನಿಲ್ ಕರೆ 1 ಕ್ರೋರ್ಗಿನ ಕಡಿಮೆ ಇದೆ ಟೋಟಲ್ ಇನ್ಕಮ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಟೋಟಲ್ AMT ಅಂಡ್ ಸರ್ಚಾರ್ಜ್ ಆಡ್ 4% ಹೆಲ್ತ್ ಅಂಡ್ ಎಜುಕೇಷನ್ ಸರ್ ಸೊ ಇದ್ರ ಮೇಲೆ 1,52,958 ಇಂಟು 4% 6,118 ಟೋಟಲ್ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ 1,59,076 ಸೊ AMT ಸಿಕ್ಕಿದೆ ಈಗ ನಾರ್ಮಲ್ ಪ್ರಾವಿಷನ್ಸ್ ಟ್ಯಾಕ್ಸ್ ಮತ್ತು AMT ಕಂಪೇರ್ ಮಾಡಬೇಕು ಯಾವ್ದು ಜಾಸ್ತಿ ಇದೆ ಅದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ ಸೊ ಸ್ಟೆಪ್ ನಂಬರ್ 6 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಟ್ಯಾಕ್ಸ್ ಲಯಬಿಲಿಟಿ ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟರ್ಡ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೊ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದೀವಿ ಸ್ಟೆಪ್ ನಂಬರ್ 4 ಅಲ್ಲಿ 2,02,800 ಓವರ್ ಆಲ್ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಕಂಪ್ಯೂಟರ್ಡ್ ಆನ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದೀವಿ ಸ್ಟೆಪ್ 5 ಅಲ್ಲಿ 1,59,076 ವಿಚ್ ಅವರ್ ಇಸ್ ಹೈಯರ್ ಯಾವ್ದು ಜಾಸ್ತಿ ಇದೆ ಅದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ ಸೊ ಜಾಸ್ತಿ ಇರೋದು 2,02,800 ಪ್ಲಸ್ ಏನಾದ್ರು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದ್ರೆ TDS ಆಗಿರೋ ಡೀಟೇಲ್ಸ್ ಇದ್ರೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದನ್ನ ನಾವು ಪ್ಲಸ್ ಮಾಡ್ಬೇಕು ಏನು ಡೀಟೇಲ್ಸ್ ಇಲ್ಲ ನಿಲ್ ಸೊ ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ 2,02,800 ಸೊ ಟ್ಯಾಕ್ಸ್ ಲಯಬಿಲಿಟಿ 2,02,800 ಅಷ್ಟು ಪೇ ಮಾಡಬೇಕು ಸ್ಟೆಪ್ ನಂಬರ್ 7 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಸೆಕ್ಷನ್ 115JD ಸೊ ಇಲ್ಲಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿನೇ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಕಿನ್ನ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯಾದ ಟ್ಯಾಕ್ಸ್ ಕ್ರೆಡಿಟ್ ಇಲ್ಲ ಸೊ ಹಿಯರ್ ದ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಈಸ್ ಹೈಯರ್ ದ್ಯಾನ್ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಹೆನ್ಸ್ ದೇರ್ ಈಸ್ ನೋ ಟ್ಯಾಕ್ಸ್ ಕ್ರೆಡಿಟ್ ಸೊ AMT ನಾರ್ಮಲ್ ಪ್ರೊವಿಷನ್ಸ್ ಕಿನ್ನ ಜಾಸ್ತಿ ಇದ್ರೆ ಟ್ಯಾಕ್ಸ್ ಲಯಬಿಲಿಟಿಗಿನ್ನ ಆಗ ಟ್ಯಾಕ್ಸ್ ಕ್ರೆಡಿಟ್ ಬರುತ್ತೆ ಇಲ್ಲಾಂದ್ರೆ ಟ್ಯಾಕ್ಸ್ ಕ್ರೆಡಿಟ್ ಬರಲ್ಲ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 6 ವಿಚ್ ಹಸ್ ಬೀನ್ ಆಸ್ಕ್ಡ್ ಫಾರ್ ಸೆಕ್ಷನ್ ಸಿ ಇನ್ ಮೇ 2015 ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಕ್ಲಾರಿಫೈ ಮಾಡ್ತೀನಿ ಥ್ಯಾಂಕ್ ಯು